ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವ ಏಮ್ಸ್ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಬಳಿ ಮಹಿಳಾ ನರ್ಸ್ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವ ಏಮ್ಸ್ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಹೊರಗಡೆ ಮಹಿಳಾ ನರ್ಸ್ ಒಬ್ಬರು ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಕಳೆದೆರಡು ವರ್ಷಗಳಿಂದ ನರ್ಸ್ ಆಗಿ ಕೇರಳ ಮೂಲದ ಬಿಜಿ ಪುನಾಸೆಯಲ್ಲಿನ ಏಮ್ಸ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಸಂಜೆ ಈ ಘಟನೆ ನಡೆದಿದ್ದು, ನರ್ಸ್ ಬೆಂಕಿ ಹಚ್ಚಿಕೊಂಡ ವೇಳೆ ಆಪರೇಷನ್ ಥಿಯೇಟರ್ನಲ್ಲಿ ಶಸ್ತ್ರಚಿಕಿತ್ಸೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ. ಘಟನೆ ನಡೆಯುತ್ತಿದ್ದಂತೆ ಏಮ್ಸ್ ಆಡಳಿತ ವರ್ಗ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸ್ತ್ರಿನಗರ ಪೊಲೀಸರು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ವೈದ್ಯರು ತಿಳಿಸಿರುವ ಪ್ರಕಾರ, ಕಳೆದ ಕೆಲ ತಿಂಗಳಿನಿಂದ ಖಿನ್ನತೆಗೆ ಒಳಗಾಗಿದ್ದ ನರ್ಸ್ ಕುಟುಂಬದ ಸಮಸ್ಯೆಗಳಿಂದಾಗಿ ಇಂತಹ ಕ್ರಮ ಕೈಗೊಂಡಿರಬಹುದೆಂದು ತಿಳಿಸಿದ್ದಾರೆ. ಈ ಹಿಂದೆ ಕೂಡ ಏಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಯೋರ್ವರು ಆತ್ಮಹತ್ಯೆಗೆ ಶರಣಾಗಿದ್ದರು. ಸಿಂಧೂರ ಬಿಟ್ಟು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ಟ್ರೋಲ್ಗಳಿಗೆ ತುತ್ತಾಗಿದ್ದ ನೂತನ ಟಿಎಂಸಿ ಸಂಸದೆ ನುಸ್ರತ್ ಜಹಾನ್ ಇದೀಗ ಸಖತ್ ಟಾಂಗ್ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ನಾನು ಭಾರತದ ಅಂತಸತ್ವವನ್ನ ಗೌರವಿಸುತ್ತೇನೆ. ಅದು ಜಾತಿ ಧರ್ಮಗಳಿಗೆ ಹೊರತಾಗಿದ್ದು ಮುಸ್ಲಿಂ ಆಗಿದ್ದುಕೊಂಡು ಎಲ್ಲ ಧರ್ಮಗಳನ್ನು ಗೌರವಿಸುತ್ತೇನೆ ಎಂದಿದ್ದಾರೆ. ಟೀಕಾಕಾರರನ್ನ ಕುಟುಕಿರುವ ಅವರು, ನಾನು ಧರಿಸಿರುವ ಡ್ರೆಸ್ ಬಗ್ಗೆ ಯಾರೂ ಕಮೆಂಟ್ ಮಾಡುವಂತಿಲ್ಲ. ಉಡುಪು ಧರ್ಮಕ್ಕೆ ಹೊರತಾದದ್ದು. ಎಲ್ಲ ಧಾರ್ಮಿಕ ಸಿದ್ಧಾಂತಗಳನ್ನು ನಂಬುವುದು, ಆಚರಿಸುವುದು ಮುಖ್ಯ ಎಂದಿದ್ದಾರೆ. ಇಂತಹ ಕಾಮೆಂಟ್ಗಳನ್ನು ಮಾಡುವ ಯಾವುದೇ ಧರ್ಮದವರಾದರೂ ಅವರು ದ್ವೇಷದ ಹಾಗೂ ಹಿಂಸೆಯ ತಳಿಗಳು. ಇದಕ್ಕೆ ಇತಿಹಾಸದಲ್ಲಿ ಪುರಾವೆ ಇದೆ ಎಂದು ತಮ್ಮ ಪೋಸ್ಟ್ ಕೆಳಗೆ ಬರೆದು ಛೇಡಿಸಿದ್ದಾರೆ. ನಟಿಯಾಗಿ ಗುರುತಿಸಿಕೊಂಡ ನುಸ್ರತ್ ಸಿಂಧೂರ ಧರಿಸಿದ್ದರ ಬಗ್ಗೆ ಸಾಕಷ್ಟು ಪರ ವಿರೋಧಗಳು ಚರ್ಚೆ ನಡೆದಿದ್ದವು. ಪಶ್ಚಿಮ ಬಂಗಾಳದಲ್ಲಿ ಹತ್ಯಾಕಾಂಡ ಮುಂದುವರೆದಿದೆ. ತೃಣಮೂಲ ಕಾಂಗ್ರೆಸ್ ನಾಯಕಿ ಗಂಡನನ್ನ ರೈಲ್ವೆ ನಿಲ್ದಾಣದಲ್ಲಿ ಗುಂಡಿಟ್ಟು ಕೊಂದಿರುವ ಘಟನೆ ನಡೆದಿದೆ. ಟಿಎಂಸಿ ನಾಯಕಿ ನಿತುರಾವ್ ಎಂಬುವರ ಗಂಡ ದಲೀಪ್ ರಾಮ್ ಮೇಲೆ ಅಪರಿಚಿತನೊಬ್ಬ ಹೂಗ್ಲಿಯ ಬಾಂದೆಲ್ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಗುಂಡು ಹಾರಿಸಿದ್ದಾನೆ. ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿ ನಿಂತಿದ್ದ ದಿಲೀಪ್ ಗುಂಡಿನ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡಿದ್ದರು. ಆಸ್ಪತ್ರೆಗೆ ರವಾನಿಸಲಾಗಿತ್ತಾದರೂ ಅವರು ಮೃತಪಟ್ಟಿದ್ದಾರೆ. ಈ ಹತ್ಯೆ ಹಿಂದೆ ಬಿಜೆಪಿ ಕೈವಾಡವಿದೆ ಎಂದು ಆರೋಪಿಸಿರುವ ಟಿಎಂಸಿ ಚುಂಚೂರದಲ್ಲಿ 24 ಗಂಟೆಗಳ ಬಂದ್ಗೆ ಕರೆ ನೀಡಿದೆ. ಚುನಾವಣೆ ವೇಳೆ ಹಾಗೂ ಆನಂತರ ರಾಜ್ಯದ ಹೂಗ್ಲಿ, ಭಟ್ಪಾರ ಹಾಗೂ ಕಂಕಿನರ ಸೇರಿ ಮುಂತಾದೆಡೆ ಟಿಎಂಸಿ ಹಾಗೂ ಬಿಜೆಪಿ ಕಾರ್ಯಕರ್ತರ ಹತ್ಯೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನು 2020 ಜೂನ್ 30 ಒಳಗೆ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಅನುಷ್ಠಾನ ಮಾಡಬೇಕೆಂದು ಡೆಡ್ಲೈನ್ ನೀಡಲಾಗಿದೆ. ಈ ಬಗ್ಗೆ ಆಹಾರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಮಾತನಾಡಿ, ಈಗಾಗಲೇ ಆಂಧ್ರಪ್ರದೇಶ, ಗುಜರಾತ್, ಹರಿಯಾಣ, ಜಾರ್ಖಂಡ್, ಕರ್ನಾಟಕ, ಮಹಾರಾಷ್ಟ, ರಾಜಸ್ಥಾನ್, ತೆಲಂಗಾಣ ಹಾಗೂ ತ್ರಿಪುರಗಳು ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆ ಜಾರಿಗೆ ತಂದಿವೆ. 2020 ಜೂನ್ 30 ಒಳಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಎಲ್ಲೆಡೆ ಜಾರಿಯಾಗಬೇಕು. ಶೀಘ್ರ ಅನುಷ್ಠಾನಕ್ಕೆ ತರುವ ಸಂಬಂಧ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದು ತಿಳಿಸಲಾಗಿದೆ ಎಂದರು. ಹೊಸ ರೇಷನ್ ಕಾರ್ಡ್ ವ್ಯವಸ್ಥೆಯಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೆರಳಿದ ವ್ಯಕ್ತಿ ಅಥವಾ ಕುಟುಂಬ ಪಡಿತರದಿಂದ ವಂಚಿತರಾಗುವುದನ್ನು ತಡೆಯುತ್ತದೆ. ಅಲ್ಲದೆ ನಕಲಿ ರೇಷನ್ ಕಾರ್ಡ್ ಬ್ರೇಕ್ ಹಾಕುತ್ತದೆ ಎನ್ನಲಾಗುತ್ತಿದೆ. ಸರ್ಕಾರದ 100 ದಿನಗಳ ಅಜೆಂಡಾದಲ್ಲಿ ಒಂದಾಗಿದೆ. ಮತ್ತೊಂದು ರಾಜ್ಯಕ್ಕೆ ತೆರಳಿದ ವ್ಯಕ್ತಿ ಉಚಿತವಾಗಿ ಅಲ್ಲದೆ ಸರ್ಕಾರ ವಿಧಿಸಿದ ಮೌಲ್ಯ ನೀಡಿ ಪಡಿತರ ಪಡೆಯಬೇಕಾಗುತ್ತೆ. ಕೇವಲ 1-3 ರೂಪಾಯಿ ಮಾತ್ರ ಬೆಲೆ ವಿಧಿಸಲಾಗುತ್ತೆ ಎಂದು ಹೇಳಿದರು. ಇನ್ನು ಬೇರೊಂದು ಪ್ರದೇಶಕ್ಕೆ ತೆರಳಿದ ವ್ಯಕ್ತಿ ತನ್ನ ಇಡೀ ಕುಟುಂಬದ ಪಡಿತರ ಪಡೆಯಲಾಗದು. 50% ಮಾತ್ರ ಪಡಿತರ ನೀಡಲಾಗುತ್ತೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಶೀಘ್ರದಲ್ಲಿ ಎಲ್ಲ ಮಾರ್ಗಸೂಚಿಗಳನ್ನು ಇಲಾಖೆ ಬಿಡುಗಡೆ ಮಾಡಲಿದೆ ಎಂದು ಸಚಿವರು ಇದೇ ವೇಳೆ ಹೇಳಿದ್ದಾರೆ. ಮಂಗಳೂರು ಶಕ್ತಿನಗರ ಮೂಲದ ಸುಶಾಂತ್ ಎಂಬಾತನಿಂದ ಬಗಂಬಿಲಾ ನಿವಾಸಿ ದೀಕ್ಷಾ ಎಂಬಾಕೆಯ ಮೇಲೆ ಚಾಕುವಿನಿಂದ ಇರಿತ ನಡೆದಿರುವ ಘಟನೆ ನಡೆದಿದೆ. ಯುವತಿಗೆ ಇರಿದು ತಾನು ಚಾಕುವಿನಿಂದ ಇರಿದುಕೊಂಡು ಸುಶಾಂತ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ದೇರಳಕಟ್ಟೆ ಸಮೀಪದ ಬಗಂಬಿಲ್ ಬಳಿ ಈ ಘಟನೆ ನಡೆದಿದೆ. ಉಳ್ಳಾಲ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಸಾವಯವ ಕೃಷಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಸಂಸ್ಥಾಪಕ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ರೆಡ್ಡಿ ಅವರು ಹಾಗೂ ನಮ್ಮ ಮಾತೃಭೂಮಿ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ವಿ ಮಂಜುನಾಥ್ ಮತ್ತು ಶ್ರೀಗಂಧ ಬೆಳೆಗಾರರಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವ ಶಂಕರ್ ಭಟ್ ಅವರು ಸಾವಯವ ಕೃಷಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಪಡೆದರು ಮತ್ತು ಅವರು ಮಾಡಿದ ಸೇವೆಗೆ ಅವರಿಗೆ ಗೌರವ ಪೂರ್ವಕವಾಗಿ ಸನ್ಮಾನ ಮಾಡಲಾಯಿತು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕೆಆರ್ಪೇಟೆ ತಾಲೂಕಿನ ಶಿಳನೇರೆ ಹೋಬಳಿಯ ನೀತಿಮಂಗಲ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿರುವುದು ಹಾಗೂ ಎಂಎಸ್ಐಎಲ್ ಮದ್ಯದಂಗಡಿಯನ್ನು ಸ್ಥಾಪನೆ ಮಾಡಲು ಹೊರಟಿರುವ ಅಬಕಾರಿ ಇಲಾಖೆಯ ಕ್ರಮವನ್ನು ಖಂಡಿಸಿ ನೀತಿಮಂಗಲ ಗ್ರಾಮಸ್ಥರು ಹಾಗೂ ಮಹಿಳಾ ಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನೀತಿಮಂಗಲ ಗ್ರಾಮವು ಸುಸಂಸ್ಕೃತ ಸಾಂಸ್ಕೃತಿಕ ಗ್ರಾಮವಾಗಿದೆ. ಗ್ರಾಮದಲ್ಲಿ ಮದ್ಯದಂಗಡಿ ಆರಂಭವಾದರೆ ಯುವಜನರು ಮದ್ಯದ ದಾಸರಾಗಿ ಹಾಳಾಗುತ್ತಾರೆ. ಗ್ರಾಮದ ಶಾಲೆಗೆ ಹೋಗುವ ಮಕ್ಕಳು, ಹಾಲಿನ ಡೈರಿಗೆ ಹಾಲು ಹಾಕಲು ಹೋಗುವ ಮಹಿಳೆಯರು ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲದೆ ಗ್ರಾಮದ ಜನರ ನೆಮ್ಮದಿ ಹಾಳಾಗುತ್ತದೆ. ಆದ್ದರಿಂದ ನಮ್ಮ ಗ್ರಾಮಕ್ಕೆ ವೈನ್ ಶಾಪ್ ಬೇಡವೇ ಬೇಡ, ಮದ್ಯದಂಗಡಿ ನಮಗೆ ಬೇಕಾಗಿಲ್ಲ ಎಂದು ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ 100 ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು.
ಈಗಾಗಲೇ ಮೊದಲೇ ಮನವಿ ಮಾಡ್ಕೊಂಡಿದ್ವಿ, ಯಾರ ಪೇಟೆಗೆ ಹೋಗಿ ಸ್ಟ್ರೈಕ್ ಮಾಡಿದ್ವಿ, ಮತ್ತೆ ಅದರಲ್ಲಿ ಇವಾಗ ಮತ್ತೆ ನೀವು ಪ್ರಾಧಿಕಾರ ಕೊಡೋದನ್ನ ನಾವು ತಪ್ಪು ಅಂತ ಖಂಡಿಸ್ತೀವಿ. ನಮ್ಮೂರಲ್ಲಿ ಶಾಲೆ ಇದೆ, ಮತ್ತೆ ಬಸ್ ನಿಲ್ದಾಣ ಗೇಟಲ್ಲೇ ಇರೋದ್ರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ನಮ್ಮೂರಿಗೆ ಮದ್ಯ ಮಾರಾಟ ಮಾಡೋದು ಬೇಡ ಅಂತ ಮಹಿಳಾ ಸಂಘದ ಎಲ್ಲ ಮಹಿಳೆಯರು ಇದನ್ನ ವಿರೋಧಿಸ್ತಾ ಇದ್ವಿ. ನಿಮ್ಮ ಹೆಸರು? ಪವಿತ್ರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಾನೂನು ಸೇವಾ ಸಮಿತಿ, ಅಥಣಿ ನ್ಯಾಯವಾದಿಗಳ ಸಂಘ, ಕಂದಾಯ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕರ ವಿರುದ್ಧ ದಿನಾಚರಣೆ ಯಶಸ್ವಿಯಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ, ಆರ್ ಗೌರವ್ ಗಣಿತ, ನಾಲ್ಕನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಮಾತನಾಡಿ, ವಿಶ್ವದಲ್ಲಿ ಬಾಲಕಾರ್ಮಿಕರು, ದೇಶದಲ್ಲಿ ಬಡತನ, ಇವತ್ತು ನನ್ನ ಜೀವನದಲ್ಲಿ ನಮ್ಮ ಜೀವನ ಸಾಗಿಸಬೇಕಾದರೆ ಹಲವಾರು ತೊಂದರೆಗಳು ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ, ಅದಕ್ಕಾಗಿ ಬಾಲಕಾರ್ಮಿಕರು ಆಗುತ್ತಾರೆ, ಶಿಕ್ಷಣವನ್ನ ಬಿಟ್ಟು ಬಾಲಕಾರ್ಮಿಕರಾಗಿ ಹೋಗುತ್ತಾರೆ. ಇದು ವಿಶ್ವದಲ್ಲಿ ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆಯನ್ನ ಪ್ರತಿಯೊಬ್ಬರ ಮನೆ ಮನೆ ತಲುಪಬೇಕಾಗಿದೆ. ಸರ್ಕಾರದಿಂದ ಬರುವ ಹಲವು ಯೋಜನೆಗಳನ್ನ ಅವರ ಕೈಗೆ ತಲುಪಿಸಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ವಿಶ್ವದಲ್ಲಿ ಬಾಲ ಕಾರ್ಮಿಕರು ಕಡಿಮೆಯಾಗಬೇಕು. ಸರ್ಕಾರದ ಎಲ್ಲ ಯೋಜನೆಗಳು ಅವರಿಗೆ ತಲುಪಿದರೆ ಬಾಲ ಕಾರ್ಮಿಕ ಆಗುವುದನ್ನು ನಿಲ್ಲಿಸುವುದು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡಿ. ಬಾಲ ಕಾರ್ಮಿಕರು ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಕಾಯ್ದೆ ಕೂಡ ಇರುತ್ತದೆ. ಸಾರ್ವಜನಿಕರು ಕೂಡ ಇದರ ಕಡೆ ಗಮನ ಹರಿಸಬೇಕು. ದೇಶದಲ್ಲಿ ಬಡತನವಿದೆ, ಆದೇಶದಲ್ಲಿ ಹೇಗೆ ನಮ್ಮ ಜೀವನವನ್ನ ಸಾಗಿಸಬೇಕೆನ್ನುವುದು ಶಿಕ್ಷಣವನ್ನ ಸಾರ್ವಜನಿಕರು ತಿಳಿದುಕೊಳ್ಳಬೇಕು. ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಯೋಜನೆಗೆ ಸಹಕಾರ ಕೊಡಬೇಕು. ಬಾಲ್ಯದಲ್ಲಿ ಶಿಕ್ಷಣವನ್ನ ಕಲಿತು ನೀವು ಶಿಕ್ಷಣ ಕಲಿತು ಉನ್ನತ ಹುದ್ದೆಗಳನ್ನ ಸ್ವೀಕರಿಸಬೇಕೆಂದು ಹೇಳಿದರು. ನ್ಯಾಯಾಧೀಶರು, ಅಧಿನಿ ಅಧ್ಯಕ್ಷರು, ವಕೀಲರ ಸಂಘ, ಕೆ ವನಜೋಳ್, ಅತಿಥಿಗಳು ಜನಬಸಪ್ಪ ಆರ್ ಕೂಡಿ, ಶ್ರೀ ಎಂಎನ್ ಬಳಗಾರ್, ಗೌರವಾನ್ವಿತ ತಹಸೀಲ್ದಾರ್ ಹಾಗೂ ಎಬಿ ಡವಳೇಶ್ವರ್, ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಆಫೀಸ್ ಅಧ್ಯಕ್ಷರು, ತಾಲೂಕು ಬಾಲಕಾರ್ಮಿಕರ ನಿರ್ಮೂಲನೆ ಯುಎಸ್ ಅವಟಿ, ಪೊಲೀಸ್ ಠಾಣೆ ಅಧಿಕಾರಿಗಳು, ಸಿಎನ್ ನ್ಯಾಮೇಗೌಡ, ಶಿಕ್ಷಣಾಧಿಕಾರಿ ಎಂಎನ್ ಬಿರಾದಾರ್, ಶಿಕ್ಷಣಾಧಿಕಾರಿ ಸಿಬ್ಬಂದಿ ಆರ್ಎನ್ ಬಂಗಾರಪ್ಪನವರು, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ ಬಿಎಸ್ ಯಾದವಾಡ್, ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಮಹಾಂತೇಶ್ ಕಮಲಾಪುರ್, ಮುಖ್ಯಾಧಿಕಾರಿ ಪುರಸಭೆ ಉದಯಗೌಡ ಪಾಟೀಲ್, ಸರ್ಕಾರಿ ಅಭಿಯೋಜನೆ ಆರ್ ತೀರ್ಥಬಾಬು, ಪ್ರಭಾರ ಕಾರ್ಮಿಕ ನಿರೀಕ್ಷಕ ಅಥಣಿ ಬಿಆರ್ ರಾವ್, ವಕೀಲರು, ಅಥಣಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಎಂಎಂಪಿ ಸದಾ ಜನರ ಸೇವೆ ಬಳಗ ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಮಾಧ್ಯಮ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ಜನಪರ ವೇದಿಕೆಯ ಉತ್ತರ ಕರ್ನಾಟಕ ಮಾಧ್ಯಮ ಅಧ್ಯಕ್ಷರು ಮಾಧ್ಯಮದ ಮುಖಾಂತರ ಮಾತನಾಡಿ, ವಿಶ್ವದಲ್ಲಿ ಬಾಲಕಾರ್ಮಿಕರು ಸರ್ಕಾರದಿಂದ ಬರುವ ಸೌಲಭ್ಯಗಳು ದೊರೆಯಬೇಕು. ಬಾಲಕಾರ್ಮಿಕರ ದಯಮಾಡಿ ನಿಮ್ಮದೇ ಹೇಳುವುದೇನೆಂದರೆ, ಬಾಲ್ಯದಲ್ಲಿ ಶಿಕ್ಷಣವನ್ನ ಕಲಿತು ನೀವು ವಿದ್ಯಾವಂತರಾಗಬೇಕು. ನೀವು ಇಟ್ಟ ಗುರಿ ತಲುಪಬೇಕು. ಬಾಲಕಾರ್ಮಿಕರಿಗೆ ಆಗದಂತೆ ಸರ್ಕಾರ ನೋಡಿಕೊಳ್ಳಬೇಕು. ಸಂಬಂಧಪಟ್ಟವರು ಇದನ್ನ ತಿಳಿದುಕೊಳ್ಳಬೇಕು. ಬಾಲ್ಯದಲ್ಲಿ ನೀವು ಕರ್ನಾಟಕ ಮತ್ತು ಭಾರತದಲ್ಲಿ ಹೆಸರು ಉನ್ನತ ಮಟ್ಟಕ್ಕೆ ಹೋಗಬೇಕು. ದಯಮಾಡಿ ನೀವು ಬಾಲಕಾರ್ಮಿಕರು ಆಗಬೇಡಿ. ಬಾಲ್ಯದಲ್ಲಿ ನಾವು ಶಿಕ್ಷಣವನ್ನ ಕಲಿಯಬೇಕು. ಮುಂದೆ ನಾವು ಜೀವನವನ್ನ ನಡೆಸಲು ಇರುತ್ತದೆ. ಬಾಲಕಾರ್ಮಿಕರು ಆಗಬೇಡಿ, ನೀವು ಶಿಕ್ಷಣದಲ್ಲಿ ಮುಂದುವರಿಯಬೇಕೆಂದು ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ವತಿಯಿಂದ ಶ್ರೀ ದಾನಮ್ಮ ದೇವಿ ಪ್ರಸಾದ ನಿಲಯದ ಭೂಮಿ ಪೂಜಾ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ, ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ವತಿಯಿಂದ 10ನೇ ವರ್ಷಕ್ಕೆ ಪುರಸ್ಕಾರ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ, ಶಾಸಕರು ಭಾಲ್ಕಿ ಹಾಗೂ ಜಮಖಂಡಿ ಜನಪ್ರಿಯ ಶಾಸಕರಾದ ಆನಂದ ಸಿದ್ದು ನ್ಯಾಮಗೌಡ್ ಹಾಗೂ ಸನ್ಮಾನ್ಯ ರವೀಂದ್ರ ಸಂಪಗಾವಿ, ಮುಖ್ಯ ಅತಿಥಿಗಳಾದ ರುದ್ರಣ್ಣ ಹೊಸಕೇರಿ, ತಾತ ಸಾಹೇಬ್, ಪಿ ಬಾಂಗಿ ಮುಂತಾದ ಗಣ್ಯಮಾನ್ಯರು ಹಾಜರಿದ್ದರು. ಎಲ್ಲಾ ಗಣ್ಯರನ್ನ ಸ್ವಾಗತಿಸಿ ಸನ್ಮಾನಿಸಲಾಯಿತು. ಬಣಜಿಗ ಸಮಾಜದಲ್ಲಿ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಮತ್ತೂರು ಗ್ರಾಮದ ವಿದ್ಯಾರ್ಥಿನಿಯರಾದ ಅರ್ಪಿತಾ ಕಲ್ಶೆಟ್ಟಿ, ಅಮೃತಾ ಕುರಿ ಹಾಗೂ ವಿದ್ಯಾರ್ಥಿಯಾದಂತಹ ಕಲ್ಮೇಶ್ ಕುರಿ, ಈ ವಿದ್ಯಾರ್ಥಿಗಳಿಗೆ ಎಲ್ಲಾ ಗಣ್ಯಮಾನ್ಯರು ಶಾಲು ಉದಿಸಿ ಸನ್ಮಾನಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಮಲ್ಲು ಮುದುಕನ್ನವರ್, ಸುಧೀರ್ ಬೇನೂರ್ ಮತ್ತಿತರರು ಮಾತನಾಡಿದರು. ಶ್ರೀಮತಿ ಅನ್ನಪೂರ್ಣ ಉಂಡಿ ಇವರನ್ನ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ತಿಳಿಸಿದ್ದಾರೆ. ಬೆಂಗಳೂರು ಕುರುಬರ ಪಡೆ, ನಾವೆಲ್ಲರೂ ಅನ್ನಪೂರ್ಣ ಉಂಡಿಯವರನ್ನ ಧಾರವಾಡ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಎಂದು ಶಶಿಕಲಾ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ತಿಳಿಸಿದರು. ಮತ್ತು ಸತೀಶ್ ವರ್ಚೂರೆ ಅವರು ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡೋಣ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲ್ಬಾಳ್ ಗ್ರಾಮದ ಆರೋಗ್ಯ ಕೇಂದ್ರದ ಗೋಡೌನ್ ಸ್ಥಳ ಅತಿಕ್ರಮಣವಾಗಿದೆ. ದನಕರುಗಳನ್ನ ಕಟ್ಟುವುದು ಮತ್ತು ಸೌದೆಗಳನ್ನ ರಸ್ತೆ ಮೇಲೆ ಇಡುವುದು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ರೀತಿ ಜಾಗದ ಅತಿಕ್ರಮಣವಾಗಿದೆ. ಜಾಗದಲ್ಲಿ ಮಳೆ ನೀರು ನಿಂತು ಅನೇಕ ರೋಗಗಳು ಬರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಮೇಲಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಸರ್ಕಾರದ ಜಾಗವನ್ನ ಅಳೆದು ಸುತ್ತಲೂ ಬೇಲಿ ಹಾಕಿ ಸರ್ಕಾರದ ಜಾಗವನ್ನ ಕಾಪಾಡಬೇಕೆಂಬುದು ಸಾರ್ವಜನಿಕರ ಮನವಿಯಾಗಿದೆ. ದಲಿತ ಮುಸ್ಲಿಮರ ಮೇಲಿನ ದೌರ್ಜನ್ಯ ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ಬೆಳಗಾವಿಯಲ್ಲಿ ಎಸ್ಡಿಪಿಐ ಸಂಘಟನಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ 4 ತಿಂಗಳಿನಿಂದ ರಾಜ್ಯದಲ್ಲಿ ದಲಿತ ಮುಸ್ಲಿಂ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳ ವಿರುದ್ಧ ನಿರಂತರವಾಗಿ ದೌರ್ಜನ್ಯ ಹೆಚ್ಚಾಗುತ್ತಿದೆ. ದೌರ್ಜನ್ಯದ ಪ್ರಕರಣದ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲು ಜಾತಿ ಧರ್ಮ ಮತ್ತು ಭಾಷಾ ಹೆಸರಿನಲ್ಲಿ ಅಪನಂಬಿಕೆ ಹೋಗಲಾಡಿಸಲು ರಾಜ್ಯ ಸರ್ಕಾರ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮೈನುದ್ದೀನ್ ಮುಜಾವರ್, ಹರೀಶ್ ಕಟಗೇರಿ, ಮುಕ್ತಿಯಾರ್ ಬಾಗೇವಾಡಿ, ಜಿಕೆ ಉಲ್ಲಾ ಖಾಜಿ, ಹಬೀದ್ ಕೊಡಲಿ, ನೂರ್ ಪಾಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಾರದರ್ಶಕ ವಹಿವಾಟಿಗಾಗಿ ಸ್ವಾಭಿಮಾನದ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚೆನ್ನಮ್ಮ ವೃತ್ತದಿಂದ ಎಪಿಎಂಸಿ ಪ್ರಾಂಗಣದವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ರೈತ ಮುಖಂಡ ಸಿದ್ದಗೌಡ ಮೋದಿಗೆ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಉತ್ಪನ್ನಗಳ ಪಾರದರ್ಶಕ ವಹಿವಾಟಿಗಾಗಿ ತೂಕದಲ್ಲಿ ಬೆಲೆಯಲ್ಲಿ ಮೋಸ ಸೇರಿದಂತೆ ಇನ್ನಿತರ ಹಣ ಸೋರಿಕೆಯಾಗದಂತೆ ತಡೆಯಬೇಕು. ರೈತರ ಆರ್ಥಿಕ ಉನ್ನತೀಕರಣಕ್ಕಾಗಿ ರೈತರು ಮೇಲಾಗುತ್ತಿರುವ ನಿರಂತರ ಆರ್ಥಿಕ ಶೋಷಣೆ ದೌರ್ಜನ್ಯ ನಿಲ್ಲಬೇಕು. ಗುಣಮಟ್ಟದ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕ ಬೆಲೆ ನಿಗದಿಪಡಿಸಬೇಕು. ಬಿಳಿಚೀಟಿಯ ರದ್ದತಿಗಾಗಿ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಅನಧಿಕೃತ ಕಂಪನಿಗಳ ಹೆಸರಿನಲ್ಲಿ ನಿರಂತರವಾಗಿ ಮೋಸ ನಡೆಯುತ್ತಿದೆ. ಇಂತಹ ಕಂಪನಿಗಳ ಹಾವಳಿ ತಡೆಯಬೇಕು. ನಕಲಿ ಕಂಪನಿಯ ಮೂಲಕ ವ್ಯವಹಾರದಲ್ಲಿ ಭಾಗಿಯಾದವರು ಯಾರೇ ಆಗಿರಲಿ, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಟೆಂಡರ್ ಮಾರಾಟ ಮಳಿಗೆ ಪಡೆದ ಅಧಿಕೃತ ಪರವಾನಗಿ ಹೊಂದಿದವರಿಗೆ ಮಾತ್ರ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಎಪಿಎಂಸಿ ಕಾಯ್ದೆಯ ಪ್ರಕಾರ ಕೃಷಿ ಉತ್ಪನ್ನ ಮಾರಾಟದಲ್ಲಿ ರೈತರಿಂದ ಕಮಿಷನ್ ಪಡೆಯಲು ಅವಕಾಶವಿಲ್ಲ. ಆದರೆ ಈಗ ಈ ಕಾಯ್ದೆಯನ್ನು ಉಲ್ಲಂಘಿಸಿ ಕಮಿಷನ್ ಪಡೆಯಲಾಗುತ್ತಿದೆ. ರೈತರಿಂದ ಕಮಿಷನ್ ಪಡೆಯುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿವಾಜಿರಾವ್ ಕಾಗಣಿಕರ್, ಆರ್ಎಸ್ ದರ್ಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಸೀದಿ ಕೊಡ್ಬೇಕಾ, ನಾವು ಸಂಜೆ ಮಾಡಿ ದರ ಧಾರಣೆ ಕೊಡ್ತೀವಿ ದಂಜೆ ಅಂದ್ರೆ ರೈತರು ಎಷ್ಟು ತಗೋತಾರಲ್ಲ ಅಷ್ಟು ತಗೊಂಡ್ಕೊಟ್ಟು ಕಳಿಸ್ಬಿಡ್ತಾರ ಅವ್ರು. ಅದಕ್ಕಾಗಿ ಅವನ್ನೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾಗೈತಿ ಮತ್ತು ಪಾರದರ್ಶಕ ವಹಿವಾಟಿಗಾಗಿ ಏನು ಮಾಡ್ಬೇಕಾಗೈತೆ ಅನ್ನೋಂಥದ್ದನ್ನು ರೈತರ ಕಡೆಯಿಂದ ಕಮಿಷನ್ ತಗೋಬಾರದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ನಿಯಂತ್ರಣ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಅಭಿವೃದ್ಧಿ ನಿಯಮದಲ್ಲಿ ತಿಳಿಸ್ತೈತಿದ್ದಲ್ಲ, ಅದನ್ನು ನೀವು ಕಮಿಷನ್ ತಗೊಳ್ಳೇಬಾರ್ದು. ಯಾರು ಖರೀದಿದಾರ ಬರ್ತಾರ, ಖರೀದಿದಾರಕ್ಕಿಂತ ಕಮಿಷನ್ ತಗೋಬೇಕಂತ ಹೇಳ್ತೈತಿ, ಆದ್ರೆ ಅದನ್ನ ಯಾರು ಪಾಲಿಸತ್ತೆ ಇರಲ್ಲ. ಅವ್ಯಾಹತವಾಗಿ 8% 10% ಕಮಿಷನ್ ತಗೋತಾ ಇದ್ದಾರೆ. ಅದಕ್ಕಾಗಿ ಇದನ್ನು ನಿಲ್ಲಬೇಕು. ಇದು ಕೂಡ ಒಂದು ರೈತರ ಆರ್ಥಿಕ ಶೋಷಣೆಗೆ ಮೂಲ ಕಾರಣ. ಇದರ ಸಂಬಂಧವಾಗಿ 10ನೇ ತಾರೀಕು ದಿವಸ ಮುಂಜಾನೆ 10:30 ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ದಿಂದ APMC ಪ್ರಾಂಗಣದವರೆಗೆ ನಾವು ಪ್ರತಿಭಟನೆ ನಡೆದಿದ್ದೀವಿ. ಅವತ್ತಿನ ಪ್ರತಿಭಟನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಂಸ್ಥೆಗಳಾದಂಥ ಬಸವ ಭೀಮಸೇನೆ ಬೆಳಗಾವಿ, ಭಾರತೀಯ ಮಹಿಳಾ ಒಕ್ಕೂಟ ರಾಷ್ಟ್ರೀಯ ಸಂಘಟನೆ, ಗಡಿನಾಡು ಹಿತರಕ್ಷಣಾ ವೇದಿಕೆ ಖಾನಾಪುರ್, ನಾಗರಿಕ ಹಿತರಕ್ಷಣಾ ವೇದಿಕೆ ಖಾನಾಪುರ್, ಕರ್ನಾಟಕ ಹಿತರಕ್ಷಣಾ ವೇದಿಕೆ ಬೆಳಗಾವಿ, ದಲಿತ ಸಂಘರ್ಷ ಸಮಿತಿ ಬೆಳಗಾವಿ, ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಬೆಳಗಾವಿ, ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಬೆಳಗಾವಿ, ಜಿಲ್ಲಾ ಕಟ್ಟಡ ಹಾಗೂ ಕಾರ್ಮಿಕ ನಿರ್ಮಾಣ ಸಂಘಟನೆಗಳ ಸಂಘಟನೆ, ಶೆತ್ಕರಿ ಸಂಘಟನೆ ಬೆಳಗಾವಿ, ನಿರ್ವಾಣೇಶ್ವರ ಗೆಳೆಯರ ಬಳಗ ಹಾಗೂ ಕನ್ನಡ ಪರ ಸಂಘಟನೆ ಕೂಡ ಭಾಗವಹಿಸುವುದು ಮುಖಾಂತರ ಅಂತಹ ಕೆಲವೊಂದು ಸಾಮಾಜಿಕ ಹೋರಾಟಗಾರರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಹಿರಿಯರಂತ ಬಸಪ್ಪ ಜಯ ಎಸ್ಆರ್ ದರ್ಗೆ ಅವರು, ಹೋರಾಟಗಾರಂತ ಲಕ್ಷ್ಮಣ ಇರೋಜಿ ಈರಪ್ಪ ಲಕ್ಷ್ಮೋಜಿ, ಸೋಮಲಿಂಗ ಕಮ್ಮತ್ಗಿ, ಶಿವಾಜಿ ಕಾಗಣಿಕರ್ ಇವತ್ತು ನೇತೃತ್ವದಲ್ಲಿ ಇವತ್ತು ಸಭೆ ಪತ್ರಿಕಾಗೋಷ್ಠಿ ಮಾಡಿ ಇಡೀ ದಯವಿಟ್ಟು ಎಲ್ಲ ರೈತರು ತಮ್ಮ ಆಧುನಿಕ ರೈತರು ಭಾಗವಹಿಸಿ ನಿಮ್ಮ ಒಂದು ಆರ್ಥಿಕ ಸುಧಾರಣೆಗೆ ಅಥವಾ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಅನುಷ್ಠಾನ ಮತ್ತು ವಿಕಲಚೇತನರ ಅಭಿವೃದ್ಧಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಪಾತ್ರ ಮತ್ತು ಜವಾಬ್ದಾರಿ ಕುರಿತು ಬೆಳಗಾವಿ ವಿಭಾಗೀಯ ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಗೃಹದಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಸಂಸ್ಥೆಯ ಸಹಯೋಗದಲ್ಲಿ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಾಭಿವೃದ್ಧಿ ಕೋಶ ಬೆಳಗಾವಿಯ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಅನುಷ್ಠಾನ ಮತ್ತು ವಿಕಲಚೇತನರ ಅಭಿವೃದ್ಧಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಪಾತ್ರ ಮತ್ತು ಜವಾಬ್ದಾರಿ ಕುರಿತು ಬೆಳಗಾವಿ ವಿಭಾಗೀಯ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ವಿಕಲಚೇತನರ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು, ವಿಕಲಚೇತನರಿಗಾಗಿ ಸರ್ಕಾರ ರೂಪಿಸಿದ ಕಾನೂನು ಮತ್ತು ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು, ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಜವಾಬ್ದಾರಿಯುತವಾಗಿ ವಿಕಲಚೇತನರಿಗಾಗಿ ಕರ್ತವ್ಯ ನಿರ್ವಹಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ADC ಡಾಕ್ಟರ್ ಬೂದೇಪ್ಪ, ಉಪ ಪ್ರಾದೇಶಿಕ ಆಯುಕ್ತ ರಮೇಶ್ ಕಳಸದ್, ಮನಪ ಉಪಾಯುಕ್ತ ರಮೇಶ್ ಕೋಲಾರ್, ಜಿವಿಜಿ ಕೃಷ್ಣಮೂರ್ತಿ, ಬಾಬು ಎಸ್ ಮಂಜುನಾಥ್, ಶ್ರೀಧರ್, ಮಧುಕೇಶವ್, ರಮೇಶ್ ಧೊಂಗಡಿ, ಬಾಬು ನೇಜ್ಕರ್, ಶಿವಾ ಹಿರೇಮಠ್, BS ಒಡೆಯರ್ ಸೇರಿದಂತೆ ಇನ್ನುಳಿದ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ರೋಗಿಯನ್ನ ಬೆಡ್ಶೀಟ್ನ ಮೂಲಕವೇ ಎಕ್ಸ್ರೇ ಕೊಠಡಿಗೆ ಎಳೆದಿದ್ದ ತೀರಾ ನಿರ್ಲಕ್ಷ್ಯದ ಘಟನೆ ಮಧ್ಯಪ್ರದೇಶದ ಜಬಲಾಪುರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿದೆ.
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಿಬ್ಬಂದಿ ಬೆಡ್ಶೀಟ್ನಂತೆ ಕಾಣುವ ಬಟ್ಟೆ ಮೇಲೆ ಮಲಗಿದ್ದ ರೋಗಿಯನ್ನ ಎಳೆದುಕೊಂಡು ಹೋಗುತ್ತಿರುವ ವಿಡಿಯೋವನ್ನ ನೋಡಬಹುದು. ಹೆಚ್ಚಿನ ರೋಗಿಗಳು ನೆಲದ ಮೇಲೆ ಮಲಗಿರುವ ದೃಶ್ಯ ವಿಡಿಯೋದಲ್ಲಿ ಕಾಣುತ್ತಿದೆ. ಘಟನೆಗೆ ಸಂಬಂಧಿಸಿ ಮೂವರನ್ನ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ತನಿಖೆ ಮುಂದುವರೆದಿದೆ ಎಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೆಡಿಕಲ್ ಕಾಲೇಜು ಡೀನ್ ನವನೀತ್ ಸಕ್ಸೇನಾ ಹೇಳಿದ್ದಾರೆ. ಛತ್ತೀಸ್ಗಢ ಪ್ರದೇಶದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಾಗ ಮುಖ್ಯಮಂತ್ರಿ ಅಕ್ಷರಶಃ ಕಣ್ಣೀರಿಟ್ಟರು. ಸಿಪಿಸಿಸಿ ನೂತನ ಅಧ್ಯಕ್ಷರಾಗಿ ಮೋಹನ್ ಮರ್ಕಂ ಅಧಿಕಾರ ಸ್ವೀಕರಿಸಿದರು. ಕಾಂಗ್ರೆಸ್ ನಾಯಕ ಪಿಎಲ್ ಪುನಿಯಾ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಮ್ಮೊಡನೆ ದುಡಿದ ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸಿದ್ದ ಎಲ್ಲಾ ನಾಯಕರಿಗೂ ಬಾಗೇಲ್ ತಮ್ಮ ಭಾಷಣದಲ್ಲಿ ಕೃತಜ್ಞತೆ ಅರ್ಪಿಸಿದ್ದರು. 2013 ವಿಧಾನಸಭಾ ಚುನಾವಣೆಗಳಲ್ಲಿ ಪಕ್ಷವು ಪರಾಭವಗೊಂಡ ನಂತರ ರಾಹುಲ್ ಗಾಂಧಿ ನನ್ನನ್ನ ಈ ಸ್ಥಾನಕ್ಕೆ ನೇಮಿಸಿದರು. 2014 ಲೋಕಸಭಾ ಚುನಾವಣೆಗಳು ಸನಿಹದಲ್ಲಿದ್ದವು. ಚುನಾವಣೆಯ ನಂತರ ಪಕ್ಷದ ಪರಿಸ್ಥಿತಿ ಬಗ್ಗೆ ಚಿಂತೆ ಆವರಿಸಿತು. ಜೂನ್ 2014 ನಾವು ಆರಂಭಿಸಿದ ಹೋರಾಟ ಪಕ್ಷದ ಅಧಿಕಾರಕ್ಕೆ ಬರುವವರೆಗೆ ಮುಂದುವರಿತು ಎಂದು ಬಾಗೇಲ್ ಹೇಳಿದರು. ಕುರಿಯ ಮೈ ಮೇಲೆ ಮೂಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ, ಅಷ್ಟಕ್ಕೂ ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಯುವಕ ಶಿವಲಿಂಗಪ್ಪ ಕರೆಪ್ಪ ಜೋಗೆ ದಿನನಿತ್ಯ ಕುರಿ ಕಾಯುತ್ತಾ ಜೀವನ ಸಾಗಿಸುವ ಈತನಲ್ಲಿ ಒಂದು ಕಲೆ ಇರುವುದು ಯಾರಿಗೂ ತಿಳಿದಿರಲಿಲ್ಲ. ಕುರಿ ಮೇಯಿಸುವುದರ ಜೊತೆಗೆ ಕುರಿಯ ಉಣ್ಣೆಯನ್ನ ಕತ್ತರಿಸುವ ಕಾಯಕವೂ ಕೂಡ ಈತನಿಗೆ ಕರಗತ. ಇದರಿಂದ ಬರುವ ಅಲ್ಪ ಪ್ರಮಾಣದ ವೇತನದಲ್ಲಿ ತನ್ನ ಕುರಿ ಹಿಂಡು ಹಾಗೂ ಕುಟುಂಬದ ನಿರ್ವಹಣೆ ಮಾಡಿಕೊಂಡು ಬಂದಿರುವ ಶಿವಲಿಂಗ ಮೊನ್ನೆ ಸಾವಳಗಿ ಗ್ರಾಮದ ಪಕ್ಕದ ಊರಾದ ತುಂಗಳದ ಕರೋಶೆ ಎಂಬೂರ ಕುರಿಗಳ ಉಣ್ಣೆ ಕತ್ತರಿಸುವಾಗ ಏನಾದರೂ ಒಂದು ವಿಶೇಷ ಸಾಧನೆ ಮಾಡಬೇಕೆಂದು ಸಂಕಲ್ಪ ಮಾಡಿ ಕುರಿಯ ಮೈಮೇಲಿನ ಉಣ್ಣೆಯಲ್ಲಿಯೇ ಈತನ ಗೆಳೆಯರಾದ ಬೀರಪ್ಪ ಜೋಗೇರ್, ಮಹಾಂತೇಶ್ ಜೋಗೇರ್, ಮುತ್ತಪ್ಪ ಮರ್ನೂರ್ ಹಾಗೂ ರಾಜು ಇವರ ಸಹಕಾರದೊಂದಿಗೆ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಧ್ವಜ, ಕುರಿ ಹಾಗೂ ಆಮೆಯ ಚಿತ್ರಗಳನ್ನ ಬಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈತನ ಕರೆಯನ್ನ ಕಂಡು ಗ್ರಾಮಸ್ಥರು ಹಾಗೂ ಪಕ್ಕದ ಹಳ್ಳಿಗರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇಂತಹ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನ ಸಂಘ ಸಂಸ್ಥೆಗಳು ಮಾಡಬೇಕಿವೆ. ಲಿಂಗೈಕ್ಯ ಬಸವಣ್ಣಪ್ಪ ಕೇಸೂರ್ ಹಾಗೂ ಲಿಂಗೈಕ್ಯ ಗಂಗಮ್ಮ ಬಸವಣ್ಣಪ್ಪ ಕೇಸೂರ್ ಹಾಗರ್ಗ ಸ್ಮರಣಾರ್ಥ ಅರವಿನ ಮನೆ 600ನೇ ಜತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಭವನದಲ್ಲಿ ಅರವಿಂದ್ ಜತ್ತಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಕೇಂದ್ರ ಬಸವ ಸಮಿತಿ ಬೆಂಗಳೂರಿನ ಅಧ್ಯಕ್ಷರಾದ ಅರವಿಂದ ಜತ್ತಿ ಅವರು ಮಾತನಾಡಿ, ಕಲಬುರಗಿಯ ಬಸವ ಸಮಿತಿಯು ಕಳೆದ 15 ವರ್ಷಗಳಿಂದ ಸತತವಾಗಿ ಶರಣ ಸಂಸ್ಕೃತಿಯನ್ನ ವಿಕಾಸ ಮಾಡುತ್ತಿರುವುದು ಸರ್ವ ವೈದ್ಯ. ನಿರಂತರವಾಗಿ ಪ್ರತಿ ರವಿವಾರ ಕಾರ್ಯಕ್ರಮವನ್ನ ರೂಪಿಸಿ ಶರಣರ ಸಂಸ್ಕೃತಿನ ವಿದ್ವಾಂಸರನ್ನ ಪರಿಚಯಿಸುತ್ತಿದೆ. ಇನ್ನು ಈ ಅಧ್ಯಾತ್ಮ ಪ್ರವಚನವನ್ನ ಜುಲೈ 1 ರಿಂದ 24 ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ವಿಲಾಸ್ವತಿ ಖುಬಾ, ಡಾಕ್ಟರ್ ಜಯಶ್ರೀ ದಂಡೆ, ವೀರಣ್ಣ ದಂಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಂತಕ್ಕಂಥ ಗ್ರಾಮದಲ್ಲಿ ಬಸವಜ್ಞಾನ ಗುರುಕುಲ ಅಲ್ಲಿಯ ಬಹಳ ಪ್ರಸಿದ್ಧ ಪ್ರವಚನಕಾರರಾದ ಈಶ್ವರ್ ಮಂಟೂರ್ ಅವರು ಶರಣರ ಜೀವನ ದರ್ಶನ ಎಂಬ ಆಧ್ಯಾತ್ಮಿಕ ಪ್ರವಚನವನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಅವರ ಪ್ರವಚನಗಳನ್ನು ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಬಹುಶಃ ಇವರನ್ನ ನಾವು ಈ ಕಾರ್ಯಕ್ರಮ ಕರಿಬೇಕಾದ್ರೆ 1 ವರ್ಷದಿಂದ ಕಾಯ್ದು ನಾವು ಅವರನ್ನು ಕರೆದಿದ್ದೇವೆ. ಹೀಗಾಗಿ ಕಲಬುರಗಿಯ ಜನಾಂಗ ಇದನ್ನೆಲ್ಲವನ್ನು ಇಂಥ ಅದ್ಭುತವಾದ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳೋದಕ್ಕೆ ಒಂದು ಸದವಕಾಶವನ್ನು ಕಲಬುರಗಿ ಬಸವ ಸಮಿತಿ ಮಾಡಿಕೊಟ್ಟಿದೆ. ಅದನ್ನು ತಾವು ಬಾಂಧವ ಪತ್ರಿಕಾ ಮಾಧ್ಯಮದ ಬಾಂಧವರು ಇದನ್ನು ಮುಟ್ಸೋದಕ್ಕೆ ಸಾಧ್ಯವಾದರೆ, ಆದಷ್ಟು ಜನಕ್ಕೆ ಮುಟ್ಸೋದು ಸಾಧ್ಯವಾದರೆ ಇಂತಹ ಶರಣರ ಜೀವನ ದರ್ಶನ ಎಂಬ ಆಧ್ಯಾತ್ಮಿಕದ ನಾವು ಆಯೋಜನೆ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಗ್ತದೆ ಎನ್ನುವ ಭಾವ. ಈಗಷ್ಟೇ ಕಲಬುರಗಿ ನಾವು ಬೆಂಗಳೂರಿನ ಬಸವ ಸಮಿತಿಯಿಂದ 25 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ ಒಂದು ವಿಶೇಷವಾದ ಸಂದೇಶ ಯಾತ್ರೆಯನ್ನು ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಷ್ಟೇ ಅಲ್ಲದೆ ಬಿಹಾರ್ ರಾಜ್ಯದಲ್ಲಿಯೂ ಕೂಡ ವಿಶ್ವಗುರು ಭಾರತ ಅನ್ನೋ ಒಂದು ಕಾರ್ಯಕ್ರಮವನ್ನು ಕಲಬುರಗಿ ಬಸವ ಸಮಿತಿಯ ಪರವಾಗಿ ಮಾಡಿ ಬಂದಿದೆ. ಆದಿಜಾಂಬವ ಕಲ್ಯಾಣ ಸಂಘ ತಾರ್ಫೆಲ್ ವತಿಯಿಂದ ಕಲಬುರಗಿಯಲ್ಲಿ ಕರ್ನಾಟಕ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಬಸವರಾಜ್ ಆರ್ ಚಿಂಚೋಳಿ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಗದಲೇಗಾಂವ್ ಕಲ್ಯಾಣ ಮಂಟಪದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ಜರುಗಿತು. ಮೊದಲಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಶಿಕ್ಷಕರಾದ ವೀರಪ್ಪ ಎಂ ಬಳಿಗಾರ್ ಅವರು ಮಾತನಾಡಿ, ಬಸವರಾಜ್ ಅವರು ಅತ್ಯಂತ ಸರಳ ಸಜ್ಜನಿಕೆಯ ಸಮಾಜಕ್ಕೆ ಬೇಕಾಗುವಂತಹ ವ್ಯಕ್ತಿ, ಸಾಮಾಜಿಕವಾಗಿ ಅತ್ಯಂತ ಕಳಕಳಿಯುಳ್ಳ ವ್ಯಕ್ತಿಯಾಗಿದ್ದಾರೆ. ಒಂದೇ ಶಾಲೆಯಲ್ಲಿ 31 ವರ್ಷ ಸೇವೆಯನ್ನು ಸಲ್ಲಿಸಿ ತುಂಬಾ ಹೆಸರನ್ನ ಗಳಿಸಿರುವಂತಹ ವ್ಯಕ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನಂತರ ಬಸವರಾಜ್ ಆರ್ ಚಿಂಚೋಳಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಡಿ ಹಂಚನಾಳ್, ಶರಣಪ್ಪ ಬನ್ನಿಕಟ್ಟಿ, ನರಸಪ್ಪ ಬಿರಾದಾರ್, ಎಸ್ಎಸ್ ಪಾಟೀಲ್, ಶರಣಪ್ಪ ಭೂಸ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಸವರಾಜ್ ತಂದೆ ರಾಮಚಂದ್ರಪ್ಪ ಚಿಂಚೋಳಿ ಇವರು
ಕರ್ನಾಟಕ ಹಿರಿಯ ಪ್ರಾಥಮಿಕ ಶಾಲೆ ಬೋರಾಬರ್ ನಗರದಲ್ಲಿ ಮುಖ್ಯ ಗುರುಗಳಾಗಿ 1988 ಇಲ್ಲಿ ತನಕ ಸೇವೆ ಸಲ್ಲಿಸಿದಂತ ಬಂದಿದ್ದಾರೆ. ಅವರ ಸೇವೆ 31 ವರ್ಷ ಒಂದೇ ಶಾಲೆ ಸೇವೆ ಸಲ್ಲಿಸಿರುತ್ತಾರೆ. ಇವರು ಅತ್ಯಂತ ಸರಳ ಸಜ್ಜನಿಕೆಯ ಸಮಾಜಕ್ಕೆ ಬೇಕಾಗಿರೋ ಅತ್ಯಂತ ಮುಖ್ಯವಾದಂಥ ವ್ಯಕ್ತಿ. ಆಮೇಲೆ ಶಿಕ್ಷಕರಲ್ಲಿರುವಂಥ ಎಲ್ಲ ಮೌಲ್ಯಗಳನ್ನು ಅವರಲ್ಲಿ ಕಾಣ್ಬೋದು. ಸಾಮಾಜಿಕವಾಗಿ ಅತ್ಯಂತ ಕಡೆಕಡೆಯಿರುವಂಥ ವ್ಯಕ್ತಿ. ಒಂದೇ ಶಾಲೆಯಲ್ಲಿ 31 ವರ್ಷ ಸೇವೆ ಸಲ್ಲಿಸಿ ಬಹಳ ಎಲ್ಲರ ಹೆಸರನ್ನು ಗಳಿಸಿರುವಂಥ ವ್ಯಕ್ತಿ. ಇವರಲ್ಲಿ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವ, ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವ ಆ ವಿಚಾರ ಏನಿದೆಲ್ಲ ಆ ಪೂರ್ಣ ಅವರಲ್ಲಿ ಇದೆ. ಬಸವತತ್ವದ ಅನುಯಾಯಿಯಾಗಿ ಅತ್ಯಂತ ಸಮಾಜದಲ್ಲಿ ಎಲ್ಲ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಟುಂಬದ ಜೊತೆಗೆ, ಸಮಾಜ ಜೊತೆಗೆ, ಶಿಕ್ಷಕರ ಜೊತೆಗೆ ಅತಿ ಅನ್ಯೋನ್ಯವಾಗಿರುವಂಥ ವ್ಯಕ್ತಿ ಯಾರಂದ್ರೆ ಬಸವರಾಜ ಚಿಂಚೋಳಿಯವರು. ಅವರು ಇವತ್ತು ನಿವೃತ್ತಿ ಹೊಂದಿದ್ರು, ಅವರು ಸೇವೆಯಲ್ಲಿ ನಿವೃತ್ತಿ ಹೊಂದಿರ್ಬೋದು, ಸಮಾಜದಲ್ಲಿ ಅವರು ಅತ್ಯಂತ ಕಳಕಳೆ ಇರೋ ವ್ಯಕ್ತಿ ಅಂದ ಸಮಾಜದಲ್ಲಿ ಮತ್ತೆ ತೊಡಗಿಕೊಳ್ತಿದ್ದಾರೆ. ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಶರದ್, ಇನ್ನೊಬ್ಬರು ಶ್ರೀಮತಿ ಕಾಂಚನನವರು. ಅವರು ಭಾಳ ಮುದ್ದು ಮಕ್ಕಳು. ಅವ್ರಿಗೂ ಒಳ್ಳೆ ಆರೋಗ್ಯ ಆಯುಷ್ಯನ ಕೊಡಲಿ. ಅವರ ದಂಪತಿ ಆಗಿರುವಂಥ ಶ್ರೀಮತಿ ಪದ್ಮಾವತಿಯವರ ಸಮೇತ ಶಿಕ್ಷಕಿ ಇದ್ದಾರೆ ಅವರು, ಮತ್ತು ಅನ್ಯೋನ್ಯವಾಗಿದ್ದಾರೆ. ಅವರ ಸೇವೆಯು ಇನ್ನೂ 4 ವರ್ಷ ಇರೋದ್ರಿಂದ ಅವರಿಗೆ ಸಹಕಾರವನ್ನು ಕೊಡಬೇಕು. ಈಗ ಅವರು ನಿವೃತ್ತಿ ಹೊಂದಿದರು, ನಿವೃತ್ತಿ ಅಂತ ನಾವು ಯಾರು ತಿಳ್ಕೊಂಡಿಲ್ಲ. ಅವ್ರು ಇನ್ನೂ ಶಿಕ್ಷಣದಲ್ಲಿ, ಸಮಾಜದಲ್ಲಿ ಪರಿಪೂರ್ಣ ಭಾಗವಹಿಸಬೇಕು. ಯಾಕಂದ್ರೆ ಅವರ ಆರೋಗ್ಯ ಗಟ್ಟುಮುಟ್ಟಾಗಿದ್ದಾರೆ. ಅದಕ್ಕಾಗಿ ಸಮಾಜಕ್ಕಾಗಿ ಅವರು ಮತ್ತು ನಮ್ಮ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ಒಳ್ಳೆ ಕೊಡುಗೆಯನ್ನು ಕೊಡಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.